ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಭಾರಿ ಆಗಿರುವಂತಹ ಚಟ್ನಿ ರೆಸಿಪಿ ತೊಗೊಂಡು ಬಂದೆವು. ಟೊಮ್ಯಾಟೊ ಚಟ್ನಿ ಭಾಳ ಮಂದಿ ಇಷ್ಟಪಟ್ಟು ತಿಂತೀರಲ್ಲ ರೀ, ಅವರಿಗೆ ಮತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಟೊಮ್ಯಾಟೊ ಚಟ್ನಿ ಭಾಳ ಭಾರಿಯಾಗಿ ಇವತ್ತಿನ ವಿಡಿದಾಗ ನಿಮಗಂತ ತೊಗೊಂಡು ಬಂದೀವಿ ರೀ. ಈ ಚಟ್ನಿ ಏನಾಯ್ತಿರಲ್ಲ, ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಮಸ್ತ್ ಆಗಿರುವಂತಹ ಈ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಒತ್ತಿಬಿಡ್ರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ, ಒಂದು ಪಾತ್ರೆದಾಗೋ ಅಥವಾ ಒಂದು ಕಡಾಯಿದಾಗೋ ಒಂದು ಫ್ಯಾನ್ನಾಗ ರೀ ಏನು ಮಾಡೋಣ ಅಂತಂದ್ರೆ ರೀ, ಸ್ವಲ್ಪ ಸಾಸಿವೆ ಎಣ್ಣೆ ತೊಗೊಂಡ ಕಾಯಕ್ಕಿಡ್ನು. ಕಾದ ಆದ್ಮೇಲೆ ರೀ ಅದು ಯಾಕೆ ಸಾಸಿವೆ ಎಣ್ಣೆ ಅಂತಂದ್ರೆ ಈ ಚಳಿಗಾಲದಾಗ ಭಾಳ ಒಳ್ಳೇದು ರೀ. ಅದಕ್ಕೆ ಎಣ್ಣೆ ಕಾದಾದ್ಮೇಲೆ ತ ಸ್ವಲ್ಪ ಜೀರಿಗೆ ಹಂಗೆ ಒಂದು ಐದಾರು ಬೆಳ್ಳುಳ್ಳಿ ಹೆಸರನ್ನು ನಾವು ಹಾಕೋಣ ರೀ. ನೆಕ್ಸ್ಟ್ ಏನಾಯ್ತಿರಲ್ಲ, ಟೊಮ್ಯಾಟೊ ತೊಗೊಂಡಿದ್ವಿ ನಾವಿಲ್ಲಿ ಜವಾರಿ ಟೊಮ್ಯಾಟೊ ತೊಗೊಂಡಿದ್ದೀವಿ ರೀ. ಈ ಟೊಮ್ಯಾಟೊ ಏನು ಮಾಡಿರಿ ಅಂತಂದ್ರೆ ಅರ್ಧ ಅರ್ಧ ಕಟ್ ಮಾಡಿ ಚಂದಂಗೆ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಇಟ್ಟು ಬಿಡ್ರಿ. ಅದನ್ನು ಬರಬ್ಬರಿಯಾಗಿ ಇಲ್ಲಿ ಎಣ್ಣೆಗೆ ಈ ಟೊಮ್ಯಾಟೊ ಫ್ರೈ ಆಗ್ಬೇಕು ರೀ. ಅದಕ್ಕೇನು ಮಾಡಿರಿ ಅಂತಂದರೆ ನಡ್ಬಾರ್ಕ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ರಿ. 2 ನಿಮಿಷ ಆದಮೇಲೆ ತ ಲಿಡ್ ಓಪನ್ ಮಾಡಿರಿ. ಆಮೇಲೆ ಏನು ಮಾಡೋದಪ್ಪ ಅಂತಂದರೆ ಈಗ ಒಂದು ಸೈಡ್ ಚಂದಂಗೆ ಫ್ರೈ ಆಗಿರ್ತಾವಿಲ್ಲ ರೀ, ಅವನ್ನ ಇನ್ನೊಂದು ಸೈಡ ನಾವು ಚಂದಂಗೆ ಫ್ರೈ ಮಾಡ್ಬೇಕು. ಅದಕ್ಕೆ ತಿರುಗಿಸಿ ಚಂದಂಗೆ ಎಲ್ಲನೂ ಹಾಕೋಣ. ಮೊದಲಿನಾಗ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ರೀ, ಈ ಒಲೆ ಒಳಗೆ ಕಿಚ್ಚಿರ್ತೈತಿಲ್ಲ ರೀ ಅದ್ರ ಮೇಲೆ ಟೊಮ್ಯಾಟೊ ಸುಟ್ಟು ಚಟ್ನಿ ಮಾಡ್ತಿದ್ರು. ಆದ ಎಲ್ಲದಕ್ಕಿಂತ ಭಾರಿ ಚಟ್ನಿ ಅಂತ ಹೇಳ್ಬೋದು ನಾವು. ಬಟ್ ಈಗ ಒಲೆ ಅದು ಇಲ್ಲ ಅಂತಂದ್ರೆ ಹಿಂಗೆ ಗ್ಯಾಸ್ ಮೇಲೆ ಹಿಂಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ ರೀ. ಬಟ್ ಆ ಚಟ್ನಿ ಮುಂದೆ ಉಳಿದಿದ್ದ ಚಟ್ನಿ ಮತ್ತೆ ಕಡಿಮೆ ಆಗ್ತಾವೆ ರೀ. ಆದ್ರೆ ಈಗ ನಮಗೇನು ಆಪ್ಷನ್ ಐತಿರೋ ಅದ್ರಾಗ ನಾವು ಮಾಡ್ಬೇಕು. ಹೌದಿಲ್ಲ ರೀ, ಈಗ ನೆಕ್ಸ್ಟ್ ನೋಡಿರಿ, ಎರಡು ಸೈಡ ಚಂದಂಗೆ ನಾವು ಫ್ರೈ ಮಾಡೋಕೆ ಇಟ್ಟಿದ್ದೀವಿ. ಆ ಕಡೆನೂ ಚಲೋತ್ತಂಗೆ ಫ್ರೈ ಮಾಡೋಕೆ ಇಟ್ಟಿದ್ದೀವಿ ರೀ. ಲಿಡ್ ಕ್ಲೋ ಓಪನ್ ಮಾಡಿರಿ. ಆಮೇಲೆ ತ ಇನ್ನೊಂದು ಸೈಡ್ ಇರ್ತದಲ್ಲ ಮತ್ತೆ ತಿರುಗಿಸ್ರಿ ಅಷ್ಟೇ. ಹಿಂಗೆ ಒಂದು 2 ಸಲ ಮಾಡಿರೆ ಸಾಕು, ಚಂದಂಗೆ ಬಂದಿರ್ತೈತೆ. ಆಮೇಲೆ ಮ್ಯಾಲೆ ನೋಡ್ಬೋದು ನೀವು ಆ ಟೊಮ್ಯಾಟೊ ಏನು ಮ್ಯಾಲೆ ಸೊಪ್ಪೆ ಇರ್ತೈತಲ್ಲ ರೀ, ಅದೆಲ್ಲ ಪೂರ್ತಿ ಏನ್ರಿ ಬಿಡಾಕೆ ಬಂದಿರ್ತೈತಿರಲ್ಲೇ, ನೀವು ಅದನ್ನೇನು ಮಾಡೋದು ಅಂತಂದ್ರೆ ಒಂದು 2 ಚಮಚಲೋ ಅಥವಾ ಕೈಲೇನೋ ನೀವು ಆರಾಮ್ ಸರಿಯಾಗಿ ಬಿಡಿಸ್ಕೋಬೋದು. ಅದ ಆರಾಮ್ ಸರಿ ನೀವು ತಕ್ಕೋಬೋದು. ಗೊತ್ತಾದ್ರಿ? ಈಗ ಮತ್ತೊಂದು ಸಲ ನಾವು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿದೇವೆ ರೀ, ಮತ್ತೆ ತೆಗ್ದೇವಿ. ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದರೆ ನೋಡ್ರಿ, ಹಿಂಗೆ ಸಿಪ್ಪಿ ನೀವು ಬೇಕಾ ಸಿಪ್ಪಿ ಯಾಕೆ ತೆಗಿದಿ ಬ್ಯಾಡ್ರಿ ಅಂತಂದ್ರೆ ಹಾಂ ಬಿಟ್ಕೋಬೋದು, ನಡೀತೈತಿ. ಇಲ್ಲ ತೆಗಿತನು ಅಂತಂದ್ರೆ ತೆಗಿನೂಬೋದು, ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಇಲ್ಲಿ ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ತ ಒಂದು ಮಿಕ್ಸರ್ ಜಾರ್ದಾಗ ಹಾಕೊಂಡು, ಸ್ವಲ್ಪ ಭಾಳ ಏನು ಬೇಕಾಗಿಲ್ಲ ರೀ, ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಹಾಕೊಂಡು, ಅದ್ರ ಜೊತೆ ಒಂದು ಇಟ್ಟ ಕಾಳ ಶುಂಠಿ ಹಾಕೊಂಡು, ಶುಂಠಿ ಸ್ವಲ್ಪ ಜಜ್ಜಿ ಅಥವಾ ತುರು ತೊಗೊರಿ ಹಂಗೆ ಅದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕೊಂಡು. ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ಕಡಿಮೆ ಹಾಕೊಂಡು, ಯಾಕಂದ್ರೆ ಮೆಣಸಿನ್ಕಾಯಿನು ಹಾಕೋರದ್ದೇವು, ಸ್ವಲ್ಪ ಕೆಂಪು ಖಾರದ ಪುಡಿ. ಮತ್ತು ಇಲ್ಲಿ ನೋಡಿರಿ ಮೇನ್ ಬೆಲ್ಲ ಹಾಕೋದು ಮರೆ ಹಾಕೋಗ್ಬಿಟ್ರಿ, ಬೆಲ್ಲ ಎಷ್ಟು ಬೇಕೋ ನೋಡ್ಕೊಂಡು ನೀವು ಬೆಲ್ಲ ಹಾಕ್ರಿ. ಹಂಗೆ ಸ್ವಲ್ಪ ಇಲ್ಲಿ ಪುದೀನ ಹಾಕೋಣ, ಸ್ವಲ್ಪ ಪುದೀನ ಬೆಲ್ಲ ಎಲ್ಲ ಹಾಕಿದೇವಿಲ್ಲ ರೀ. ಲಾಸ್ಟಿಗೆ ಇಲ್ಲಿ ಮತ್ತೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಮೆಣಸಿನಕಾಯಿ ಹಸಿಮೆಣಸಿನಕಾಯಿಯನ್ನು ಹಾಕತ್ತೀವಿ. ನೋಡ್ಕೊಂಡು ಹಾಕ್ರೆ ಖಾರ ಕಡಿಮೆ ಇದ್ದಿದ್ದು ಹಾಕ್ರಿ. ಮತ್ತೊಂದು ಸ್ವಲ್ಪ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಮತ್ತೇನು ಏನೂ ಬೇಕಾಗಿಲ್ಲ ರೀ, ನೆಕ್ಸ್ಟ್ರ ಗಿರ್ರ ಅಣಸಕ ಹೋಗಿಬಿಡೋಣ. ಚಂದಂಗೆ ಅದನ್ನು ಏನು ಮಾಡಿರಿ ಅಂತಂದ್ರೆ ಗ್ರೈಂಡ್ ಮಾಡಿ ಬರಬ್ಬರಿಯಾಗಿ ಒಂದು ಸಲ ನೋಡಿರಿ, ತೆಗೆದ ಸಣ್ಣ ಆಗೈತೋ ಇಲ್ಲ ಅಂತೇಳಿ. ನಿಮಗಿನ್ನ ಸಣ್ಣ ಬೇಕಂತಂದ್ರೆ ನೀವು ಮತ್ತೆ ಸಣ್ಣ ಮಾಡ್ಕೋಬೇಕಾಕೈತಿ ರೀ. ಆಮೇಲೆ ತ ಇದನ್ನು ತೊಗೊಂಡ ಒಂದು ಬೌಲ್ದಾಗೋ ಅಥವಾ ಒಂದು ಎದುರಾಗ್ರಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ತಿಳಿತೀರಿ. ಆಮೇಲೆ ಮಿಕ್ಸರ್ದಾಗ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಅದನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಬಾರ್ನು, ಉಳಿದಿದ್ದೆಲ್ಲ ಹತ್ತಿದ್ದು ಬರ್ತೈತಿ, ಅದನ್ನು ಇದ್ರಾಗಣ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಸೌತೆಕಾಯಿಯನ್ನು ಹಾಕತ್ತೀವಿ. ಆಮೇಲೆ ತ ಅದ್ರಾಗಣ ನಾವಿಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀವಿ ರೀ. ಹಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ತಿನ್ಬೇಕು ರೀ ಚಲೋ. ಅದಕ್ಕೆ ಮುಂದೆ ಇವನ್ನೆಲ್ಲ ಹಾಕಿ ನಾವು ಕಾಯಿ ತುರಿ ಒಂದು ಸ್ವಲ್ಪ ಹಾಕಕತ್ತೀವಿ, ಸ್ವಲ್ಪ ಡಿಫ್ರೆಂಟ್ ಟಚ್ ಕೊಟ್ಟಿವಿ ಗೊತ್ತಾತ್ರಿ ಇಲ್ಲಿ. ಇದು ನಿಮ್ಗೆ ರೊಟ್ಟಿ ಚಪಾತಿ ಅನ್ನದ ಜೊತೆ ಅಷ್ಟೇ ಹಚ್ಕೊಂಡು ತಿಂದ್ರೂ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತೆ ರೀ. ಚಟ್ನಿ ಭಾಳ ಭಾರಿ ಐತಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದ್ಸಲ ಟ್ರೈ ಮಾಡಿ. ಆದ್ರೆ ಬೆಲ್ಲ ಅಂತರೂ ಹಾಕೋದು ಮರೆಯಕ್ಕೆ ಹೋಗ್ಬೇಡ್ರೆ, ಬೆಲ್ಲ ನೀವು ಹಾಕಬೇಕಾಗತ್ತಿ. ಆಮೇಲೆ ತ ಈ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಉಪ್ಪು ಕಡಿಮೆ ಬಿದ್ದಿತ್ತು ಅಂತಂದ್ರೆ ಮ್ಯಾಲ ಒಂದ್ಸಲ ಟೇಸ್ಟ್ ಮಾಡಿರಿ, ಅದಕ್ಕೆ ಏನು ಕಡಿಮೆ ಇತ್ತೋ ಅದನ್ನು ನೀವು ಹಾಕ್ಬೋದು. ಟೇಸ್ಟ್ ಅದರೊಳಗೆ ನಿಮ್ಗೆ ಉಪ್ಪು ಕಡಿಮೆ ಅನಿಸ್ತಂದ್ರೆ ಮತ್ತೆ ಮ್ಯಾಲಗೆ ಹಾಕ್ಬೋದು. ಆಮೇಲೆ ಈ ಖಾರ ಖಾರ ಹುಳಿ ಹುಳಿ ಈ ಮಸ್ತ್ ಚಟ್ನಿ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟಾದ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಟೊಮ್ಯಾಟೊ ಚಟ್ನಿ ನಿಮಗೆ 100% ರೆಡಿಯಾಗಿ ಟೇಸ್ಟ್ ಮಾಡೋಕ್ಕೆ ಮುಂದನ ಐತ್ರಿ. ಹಂಗಾದ್ರೆ ಮತ್ತೆ ತಡ ಮಾಡ್ತೀರಿ ನೀವು? ಟೊಮ್ಯಾಟೊ ಭಾಳ ಸಿದ್ದಾಗ ಒಂದ್ಸಲ ಈ ಚಟ್ನಿ ಟ್ರೈ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನನಾಥೋ ಸುಖೀಭವ. ಧನ್ಯವಾದಗಳು.